Assalamu alaikum. ಈ ಒಂದು ಪವಿತ್ರವಾದ ದಿವಸದ ಮೀಡಿಯಾ ಕಾರುಂಡು ನಾಳೆ ಬೇರೆ ಆಳ್ಕು ಮನಸ್ಸಿಲಾಮ ಬಂದ ಕನ್ನಡದ ಸಂಸಾರ ಪವಿತ್ರವಾದ ದಿನದ ಈ ಒಂದು ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಗೆಲ್ಲರೂ ಆದರಣೀಯರು ನಮ್ಗೆಲ್ಲರಿಗೂ ಬಹುಮಾನರಾಗಿದ್ದಂತಹ ಬಾಯ ತಂಗಲವರೇ ಈ ಕಾರ್ಯಕ್ರಮ ಉದ್ಘಾಟಿಸಿ ಅಧ್ಯಕ್ಷ ವಹಿಸಿ ಈಗ ತಾನೇ ಮಾಡಿದಂತಹ ನಮ್ಮೆಲ್ಲರ ಬಹುಮಾನ್ಯರು ಆಧಾರನಾಗಿರುವಂತಹ ಅಲ್ ಮದೀನ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ನಮ್ಗೆ ಮಾರ್ಗದರ್ಶನಾಗಿರುವಂತಹ ಶೇಖುನ ಅಬ್ಬಾಸ್ ಉಸ್ತಾದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಉಲೇಮಾಗಲೆ ಉಮರಾಕಲೆ ಹಾಗೂ ಸೋದರ ಮಿತ್ರರೇ, ಮುಂದಿರುವ ಎಲ್ಲ ಬಂದಂತಹ ನಮ್ಮ ಸೋದರ ಸೋದರರೇ, ಆತ್ಮೀಯರೇ ಹಾಗೂ ಹಿತೈಷ ವರ್ಗದವರೇ, ಖಂಡಿತವಾಗಿ ಜಾಸ್ತಿ ಚೆನ್ನಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದೊಂದು ಪವಿತ್ರವಾದ ಲೈಲತುಲ್ ಖದರ್ ದಿನದ ಆ ದಿವಸಗಳ ಒಂದು ಧಾರ್ಮಿಕ ಪ್ರಾರ್ಥನಾ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಉಲೇಮಾಗಲ ನಿಮ್ಮೆಲ್ಲರ ತಂಗಳವರ ದುವನ್ನು ಪಡ್ಕೊಳ್ಬೇಕೆಂಬ ಉದ್ದೇಶ ನಾನು ಇವತ್ತು ಬಂದಿದ್ದೇನೆ. ನಾನು ಬಹುಶಃ ಎಲ್ಲ ನನ್ನ ಯುವಕ ಮಿತ್ರರಿಗೆ ವೇದಿಕೆಯಿಂದ ಹೇಳಿದಿಷ್ಟೇ, ಉಲೇಮಾಗಲಿಂದ ತಂಗಳವರಿಂದ ನಮ್ಗೆ ಎಷ್ಟೆಲ್ಲ ದುವ ಪಡ್ಲಿಕ್ಕೆ ಸಾಧ್ಯ ಇದೆ, ಆ ವಿಶೇಷದ ಮಹಾನುಭವನ್ನು ಪ್ರತಿಯೊಬ್ಬರಿಗೂ ಹಮ್ಮಿಕೊಂಡು ಬರ್ಬೇಕು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮಗೆ ಎತ್ತ ದುವ ಕಿಟ್ಟನ್ನು ಚೋಯ್ಕ ಚಾನ್ಸ್ ಅವಕಾಶ ಸಿಗುತ್ತೆ. ಆ ಎಲ್ಲ ದುವನ ಇನ್ನು ತಂಗಳೋಡು ಉಲೆಮಾಗಲೋಡು ಎಲ್ಲ ಹಿರಿಯರು ಚೋಯ್ಕ ಅವಕಾಶ ಎಲ್ಲ ಬಾಲಕಾರ ಅದರಲ್ಲಿ ಅವಕಾಶ ಪಡ್ತು ತಗೊಳ್ಬೇಕು. ಯಾಕಂತ ಹೇಳಿದರೆ ದುವಕ್ಕಿರುವ ನಮ್ಮ ಉಲೆಮಾಗಲ ಧಾರ್ಮಿಕ ಮುಖಂಡಗಳ ದುವಕ್ಕಿರುವ ಶಕ್ತಿ ಬೇರೆ ಯಾವುದು ಕೂಡ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ತಿಳಿದುಕೊಂಡಂತಹ ವಿಚಾರ. ನನಗೆ ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಕೂಡ ನಮ್ಮ ಬಹುಶಃ ನೆನಪಾಗೋದು ಬಹುಶಃ ಇವತ್ತು ಈ ರೀತಿಯ ದುವಾ ಮತ್ತು ನಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಕೇಳಿಕೊಳ್ಳುವಂಥ ವಿಚಾರ. ನಿನ್ನೆ ತಾನೇ ನನ್ನ ಪ್ರತಿಜ್ಞಾ ವಿಧಿ ಮತ್ತೆ 5 ವರ್ಷಕ್ಕೆ ನಮ್ಮ ಈ ಹೊಸ ಸಾರ ನಿನ್ನೆ ತಾನೇ ಸಂಜೆ ಮುಗಿದಿದೆ. ಬಹುಶಃ ನಾನು ಮುಗಿದ ಎಂಡೆ ಇಲೆಕ್ಷನ್ ನಂದೆ ಪ್ರತಿಜ್ಞಾ ಸ್ವೀಕಾರ ಕೈನಿಟ್ಟು ಎವಡ ಎಂಡ ಆಫೀಸ್ ಓಡೆಂಡು ಎಂಡೆ ಸೆಕ್ರೆಟರಿ ಮಾರಿ ಯಾರು ಅಲ್ಲಿಂಗ್ ಎಂಡೆ ವೀಡಿಯೋ ಎವಡ ನಾನು ನೋಕಂ ಹೋಯ್ಟ್ಲ ಎಲೆಕ್ಷನ್ ಕನೇ ಪ್ರತಿಜ್ಞಾ ಸ್ವೀಕಾರ ಕೈನಿಟ್ಟು ನೇರವಾಯ್ಟು ಹೋಯದೆ ಮಲಪುನ ಕಲ್ಯಾಣ ತಂಗಲ್ ಅವಡೆ ಅವಡೆಂಡ ಮಗಳೇ ಮದ್ರಾಸಿಗೆ ಡ್ರಾಪ್ ಆಗಿಟ್ಟು ಈವ್ನಿಂಗ್ ಹತ್ತಿಕೊಳ್ಳುತ್ತೆ ತಾಜುಲ್ ಉಲ್ಲಾ ಮಂಡೆ ದರ್ಗತ್ ಅವಡಿನ ಜೇರತ್ ಆಗಿ ನೋಮ್ ತಂದಿಟ್ಟು ಫಸ್ಟ್ ಪ್ರೋಗ್ರಾಮ್ ಎಂಡೆ ಈ ಎಂಡೆ ಅವಧಿಲಿ ಫಸ್ಟ್ ಐಟ್ ನೆನಪಿ ಪವಿತ್ರ ಪ್ರೋಗ್ರಾಮ್ ಅದು ಲೈಲತ್ತುಲ್ ಕದರ್ ಬಾಯಾರ್ ತಂಗ ನಡೆತಕ್ಕ ಪ್ರೋಗ್ರಾಮ್ ನನಗೆ ಬರೀ ಸಮಾಧಾನ ಮಾಡಿ ಖುಷಿ ಉಂಟು. ಇದೆಲ್ಲ ನಿಮಗೆ ಕೊಡ್ಕೊಂಡ ಶಕ್ತಿ ನಾನು ಪಡೆಯೋದು ಎಂದು ನೀವು ಪಡೆದು ಯಾಕೆ ಅಂತ ಹೇಳಿದರೆ ಕಳೆದ ಚುನಾವಣೆ ಅಂದ ಸಂದರ್ಭದಲ್ಲಿ ನಾನು ಇಲ್ಲೇ ಬಂದು ಕೂತ್ಕೊಂಡಾಗ ತಂಗಲ್ ಅವರು ಬಹುಶಃ ಇಲ್ಲಿಂದಲೇ ದುವ ಮಾಡಿದ್ರು ಗೆಲ್ಲಬೇಕು ಜಯಿಸಬೇಕು ಅಂತ ದುವ ಮಾಡಿದ್ರು. ನಾನು ಬಹಳ ದೈವ ಆತ್ಮವಿಶ್ವಾಸದಿದ್ದೆ ಅದು ನಾವು ಅಲ್ಲಿ ಕೂತು ತಂಗಲ್ ಅವರು ಬಹುಶಃ ಇಲ್ಲಿ ಎಲ್ಲರೂ ಕೂಡ ಬಂದು ಕೈ ಕೊಟ್ಟುವ ಸಂದರ್ಭದಲ್ಲಿ ನಾವು ಮತ್ತು ಕೆಲವರಲ್ಲಿ ನಿಂತ್ಕೊಂಡಿದ್ದೆವು. ಆಗ ನನಗೆ ಸ್ವಲ್ಪ ಧೈರ್ಯ ಇದ್ದರೂ ಕೂಡ ನನ್ನೊಟ್ಟಿಗೆ ಇದ್ದವರಿಗೆ ಗಡಿಬಿ ಟೆನ್ಷನ್ ಒಟ್ಟೆ ನನ್ನ ಇದ್ದವರಿಗೆ ಟೆನ್ಷನ್. ಸೊ ತಂಗಲ್ಲವರು ಇಲ್ಲಿಗೆ ಇದ್ದುಕೊಂಡು ಬರುವಾಗ ಬಂದು ಹೇಳಿದ್ರು ಕಾದ ತಂಗಲ್ಲ ಕಾದರ್ಕ ನಲ್ವಣ ಹಿಂಗ ದುವರ್ಕು ಇಲೆಕ್ಷನ್ ಬಂದು ಹೇಳಿದಾಗ ತಂಗಲ್ ಬಾಯಾರ್ ತಂಗಲವರಿಗೆ ಒಂದೇ ಮಾತು ಈಗ ಕೈಯಿಟ್ಟು ಹೇಳಿದ್ರು ಕಾದರ್ ಜೈಕು ಜನಗಳು ಜೈಪಿಕು ಅಂತೇಳಿ ಒಂದೇ ಮಾತು ಹೇಳಿ ಬಹುಶಃ ನಮ್ಗೆಲ್ಲರೂ ಕೂಡ ಕೈ ಕೊಟ್ಟು ಮುಂದಂಥ ಸಂದರ್ಭದಲ್ಲಿ ಬಹುಶಃ ಯಾವ ಮಾತು ಯಾವ ಒಂದು ವಾಕಿಂದ ತಂಗಲ್ ಜಂಕ ಆ ಧೈರ್ಯ ಅದೇ ಸ್ಥಳದಿಂದ ಧೈರ್ಯವಾಯಿಟ್ಟು ಬಂದಿನ ಆಲ್ಕರ್ ಅದೇ ಮಾದರಿಯಿಂದ ಅತ್ಯಧಿಕ ಬಹುಮತದಿಂದ ಎಲ್ಲಿ ನಾವು ಬಹಳಷ್ಟು ಇವತ್ತು ಇಡೀ ಅಂಟರ್ ಕೋಸ್ಟಲ್ ಬೆಲ್ಟ್ನಲ್ಲಿ ಮಾತ್ರಲ್ಲ ರಾಜ್ಯದಲ್ಲಿ ಬಹಳಷ್ಟು ನಾವು ಹಿಂದೆ ಬಿದ್ದರೂ ಕೂಡ ನಾವಿಲ್ಲಿ ಗೆದ್ದದು ಮಾತ್ರಲ್ಲ ಬಹಳಷ್ಟು ಮತಗಳ ಅಂತ ಮುಖಾಂತರ ಗೆಲ್ಲುವಂಥ ಅವಕಾಶ ಇತ್ತು. ಮಂಜನಾಡಿ ಹೊಸದವರು ಅಲ್ಲಿ ಪ್ರಾರ್ಥನೆ ಮಾಡುವಂಥ ಅವಕಾಶ ಎಲ್ಲ ನಮ್ಮ ಉಲೇಮಾಗಲ ನಮಗೆ ವಿಶೇಷವಾದ ಪ್ರಾರ್ಥನೆ ಮಾಡಿಕೊಟ್ಟುವಂಥ ಶಕ್ತಿ ಇದೆ. ಅದೇ ಕಾರಣ ಉಲೇಮಾಗಲ ಧಾರ್ಮಿಕ ಮುಖಂಡಗಳ ಆ ದುವವನ್ನು ಪಡೆಯುವಂತಹ ಆಶೀರ್ವಾದ ಪಡೆಯುವಂಥ ಅವಕಾಶ ನಾವೆಲ್ಲ ಕಲ್ಪಿಸುವಂತ ನಾನು ಇವತ್ತು ಹೇಳಿಕೊಳ್ತಾ ಮುಂದಿನ ದಿನದಲ್ಲಿ ಇನ್ನಷ್ಟು ಮಾತು ಅವಕಾಶ ಪಡೆದು ಇವತ್ತು ನಿಮ್ಮೆಲ್ಲರ ದುವದಲ್ಲಿ ನಮ್ಮನ್ನು ಕೂಡ ಇವತ್ತು ಸೇರಿಸಿಕೊಳ್ಳುವಂಥ ಅವಕಾಶ ಆಗಬೇಕು. ಈ ರಾಜ್ಯಕ್ಕೆ ಒಂದು ಅತ್ಯುತ್ತಮವಾದ ಸಮಾಜ ಎಲ್ಲರನ್ನು ಪ್ರೀತಿಸುವಂಥ ಒಂದು ವಿಶೇಷವಾದ ಶಕ್ತಿಯ ಸರ್ಕಾರ ಮುಂದೆ ನಿಂತು ಸಮಾಜದ ಕಟ್ಟಕಡೆ ಜನರು ಕೂಡ ನೆಮ್ಮದಿಯ ಬದುಕನ್ನು ಕಾಣುವಂಥ ವಾತಾವರಣ ನಿರ್ಮಾಡುವಂಥ ಒಂದು ಕೆಲಸ ಬಹುಶಃ ಒಂದು ಪವಿತ್ರ ವೇದಿಕೆಯ ಪ್ರಾರ್ಥನೆ ಮುಖಾಂತರ ಆಗಲಿ ಅನ್ನೋ ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಎಲ್ಲ ನಮ್ಮ ಯುವಕರಿಗೆ ನಾನು ಹೇಳೋದಿಷ್ಟು, ಉಲೇಮಾಗಲ ಗೌರವವನ್ನು ಉಳಿಸುವಂಥ ಕೆಲಸ ಎಲ್ಲ ಯುವಕ ಸಂಘಟನೆಗಳು ಮಾಡಬೇಕು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.
ಉಲೇಮಾಗಲ ತಂಗಲಂತವರ ಯಾರು ಇವತ್ತು ನಮ್ಮ ಸಮುದಾಯಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅವರ ಗೌರವವನ್ನು ಉಳಿಸುವಂಥ ಕೆಲಸ ಅದು ಪ್ರತಿಯೊಂದು ಯುವ ಜನಾಂಗದ ಕೆಲಸ ಅವರ ಮೆಸರಿಗೆ ಕಪ್ಪು ಚುಕ್ಕೆ ತರುವಂಥ ಯಾವುದೇ ಕೆಲಸ ಯಾರಿಂದಲೂ ಕೂಡ ಆಗಬಾರ್ದು ಅದರ ವಿಚಾರಕ್ಕೆ ನಾವು ಮಾಡಬಾರ್ದು ಅಂತ ಕೂಡ ನನ್ನ ಕಳಕಳಿಯ ವಿನಂತಿ ಅಂತ ನಾನು ಇವತ್ತು ಕೇಳಿಕೆ ಇಸಿ ಬಹುಶಃ ನಿಮ್ಮೆಲ್ಲರ ಧ್ವನ ಇವತ್ತು ಕೇಳಿಕೊಂಡು ನಿಮ್ಮೆಲ್ಲರ ವಿಶೇಷ ಸರ್ಕಾರ ಮುಂದಿನ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳ್ತಾ ಬಾಯರ್ತಂಗ್ನವರಿಗೆ ನನ್ನ ವಿಶೇಷವಾದ ಸಲ್ಲಿಸಿ ಯಾವಾಗಲೂ ನಿಮ್ಮ ಧೂವನ್ನು ನಾನು ಇವತ್ತು ಕೇಳಿಕೊಂಡು ನಿಮ್ಮ ಸ್ಥಾಪನೆಗೆ ಒಬ್ಬ ಸಹೋದರನಾಗಿ ಒಂದು ಖಂಡಿತವಾಗಿ ನಾನು ನಿಮ್ಮ ಜೊತೆ ಇರ್ತಂದು ಹೇಳಿಕೊಳ್ಳುತ್ತಾ ನನ್ನ ಎರಡು ಮಾತು ಮುಗಿಸಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಶೇಖನ ಅಬ್ಬಸ್ತಾದ ಅವರು ಈಗಾಗಲೇ ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರು ಅದಕ್ಕೆ ಆಹಾರವಾದ ಇವತ್ತು ವ್ಯಕ್ತಿಯಾದಂಥ ಸಂದರ್ಭದಲ್ಲಿ ನಾನು ಬಹುಶಃ ಒಂದು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್ ಹೇಳೋ ಮೂಲಕ ಚಾಲನೆ ಕೊಡಲಿಕ್ಕೆ ಇಚ್ಛಿಸಿ ಹೇಳಿಕೊಂಡು ಮಾತು ಮುಗಿಸನೇ. ಅಸ್ಸಲಾಮು ಅಲೈಕುಮ್ ರಹಮತ್ತುಲ್ಲಾಹಿ ವಬರಕಾತುಹು.